ಜಗನೂರು ಗ್ರಾಮದಲ್ಲಿ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದುರ್ಯೋಧನ್ ಐಹೊಳೆ ಚಾಲನೆ ನೀಡಿದರು. ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದುರ್ಯೋಧನ್ ಐಹೊಳೆ ಸೋಮವಾರ ಚಾಲನೆ ನೀಡಿದರು. ಜಾಗನೂರ್ ಗ್ರಾಮದ ಖಿಂಡಿ ತೋಟ ರಸ್ತೆ ನಿರ್ಮಾಣ ಕಾಮಗಾರಿಗೆ 4 ಲಕ್ಷ ರೂಪಾಯಿ, ಗವಿಸಿದ್ದೇಶ್ವರ ರಸ್ತೆ ನಿರ್ಮಾಣ ಕಾಮಗಾರಿಗೆ 3 ಲಕ್ಷ ರೂಪಾಯಿ ಹಾಗೂ ಕಬ್ಬೂರು ಗ್ರಾಮದ ತೋಟ್ಪಟ್ಟಿ ರಸ್ತೆ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಗುಣಮಟ್ಟದಿಂದ ರಸ್ತೆ ನಿರ್ಮಾಣ ಮಾಡಲು ರೈತರು ಸಹಕಾರ ನೀಡಬೇಕು. ಮುಂಬರುವ ದಿನಗಳಲ್ಲಿ ಕ್ಷೇತ್ರದಲ್ಲಿ ಮತ್ತಷ್ಟು ಅಭಿವೃದ್ಧಿ ಮಾಡಲಾಗುತ್ತದೆ ಎಂದರು. ಇವತ್ತಿನ ದಿವಸ ಜಾಗನೂರ್ ಗ್ರಾಮದಿಂದ ಕಿಂಡಿ ತೋಟದವರೆಗೆ ರಸ್ತೆ 4 ಲಕ್ಷ ರೂಪಾಯಿ ಶಾಸಕರ ಅನುದಾನದೊಳಗೆ ಭೂಮಿ ಪೂಜಾ ಕಾರ್ಯಕ್ರಮ. ಈ ಭೂಮಿ ಪೂಜಾ ಕಾರ್ಯಕ್ರಮದೊಳಗೆ ನಮ್ಮ ಈ ಭಾಗದ ನೆಚ್ಚಿನ ನಾಯಕರು ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪವನನ ಕತ್ತಿ ಅವರು ಮತ್ತು ಕಿರಣ್ ಕೇಶಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದಂಥ ಸುರೇಶನ ಬೆಲ್ಲದವರು, ಮಂಡಲ ಅಧ್ಯಕ್ಷರಾದಂಥ ಸದಾಶಿವ ಹಳ್ಳಿಂಗಿಳಿಯವರು ಮತ್ತು ಕಾರ್ಯಾಧ್ಯಕ್ಷರಾದ ಸದಾಶಿವ ಗೋರ್ಪಡೆ ಅವರು ಮತ್ತು ಈ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು, ಹಿರಿಯರು, ಯುವ ಮಿತ್ರರು, ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಕೂಡ್ಕೊಂಡ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಈ ಕಿಂಡಿ ತೋಟದ 4 ಲಕ್ಷ ರೂಪಾಯಿದ ಭೂಮಿ ಪೂಜಾ ಮತ್ತು ಗವಿಸಿದ್ದೇಶ್ವರ ರಸ್ತೆ 3 ಲಕ್ಷ ರೂಪಾಯಿ ಶಾಸಕರ ಎರಡೂ ಶಾಸಕರ ಅನುದಾನದೊಳಗ ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮವನ್ನು ಎಲ್ಲರೂ ನೆರವೇರಿಸಿದೆವು. ಅದಕ್ಕೆ ಈ ಭಾಗದ ರೈತರಿಗೆ ನನಗೆ ಕಳಕಳಿ ವಿನಂತಿ ಏನಂದ್ರೆ, ನೀವು ಆದಷ್ಟು ರಸ್ತೆಯನ್ನು ತಕರಾರು ಇಲ್ಲದ ಜಾಗ ಕೊಟ್ಟ ಗುತ್ತಿಗೆದಾರ ಕಡೆಯದು ಒಳ್ಳೆಯ ಗುಣಮಟ್ಟದ ಕೆಲಸವನ್ನು ಎರಡೂ ರಸ್ತೆದವ್ರು ಮಾಡ್ಕೋಬೇಕಂತೇಳಿ ನಿಮಗೆ ನಾವು ವಿನಂತಿಯನ್ನು ಮಾಡಿಕೊಂಡ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಅಥವಾ ಹೊಸಮನಿ ಅವರು ಕೂಡ ಇದನ್ನು ಮುಂದೆ ನಿಂತ ಎರಡೂ ರಸ್ತೆಯನ್ನು ಒಳ್ಳೆಯ ಗುಣಮಟ್ಟದ ರಸ್ತೆ ಮಾಡಿಸಿಕೊಡ್ಬೇಕಂತ ಅವರಿಗೂ ಮಾತನ್ನು ಹೇಳಿ ಎಲ್ಲರಿಗೆ ನಮಸ್ಕಾರ, ಜೈ ಹಿಂದ್. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಪವನ್ ಕತ್ತಿ, ಸದಾಶಿವ ಕೊಪ್ಪರ್ಡೆ, ಬಸಪ್ಪ ಖಿಂಡಿ, ಕಲ್ಲಪ್ಪ ಕರ್ಗಾಮೆ, ಸುರೇಶ್ ಬೆಲ್ಲದ್, ಮಹಾಲಿಂಗ್ ಹಂಜಿ, ಲಕ್ಷ್ಮಣ್, ಭೀಮವ್ವ ತಿಗಡಿ, ಹನುಮಂತ್ ಖಿಂಡಿ, ರಂಗಪ್ಪ ಪಾಂಡ್ರೆ, ಉದ್ದಪ್ಪ ಖಿಂಡಿ, ಮಹಾದೇವ್ ಖಿಂಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರೈತರ ಬಹಳ ದಿನದ ಬೇಡಿಕೆ ಒತ್ತಡ ಅದನ್ನ ನಾವು ಮಂಜೂರು ಮಾಡಿಸ್ಕೊಂಡು ವಿಶೇಷ ಅನುದಾನ ಮಂಜೂರು ಮಾಡಿಸ್ತಂದ SCPTSP ಯೋಜನೆಯೊಳಗೆ 1 ಕೋಟಿ ರೂಪಾಯಿ ಅನುದಾನವನ್ನು ನೀರಾವರಿ ಇಲಾಖೆ ಅಂತಂದ ಇದು ಇವತ್ತು ಭೂಮಿ ಪೂಜೆ ಮಾಡಿದೆವು. ಈ ಭಾಗದ ರೈತರಿಗೆ ನಾನು ಕಳಕಳಿ ವಿನಂತಿ ಏನಂದ್ರೆ, ಅಗಲ ರಸ್ತೆ ಕೊಡ್ರಿ. ನಿಮ್ಮನ್ನ ಕಬ್ಬುಗಳ ಫ್ಯಾಕ್ಟ್ರಿಗೆ ಹೋಗ್ಬೇಕು, ಇದರ ಬದ್ರ ಬಂದ್ರೆ ಗಾಡಿ ದಾಟಬೇಕು. ಈಗ ನಾವು ಹಿಂದೊಂದು ಈಗ ಅಲ್ಲಿ ಪೌತಾನೆಟ್ಟಾಗ ಜಾಗನೂರ ಪೂಜೆ ಮಾಡಿ ನಮ್ಮ ಗಾಡಿಗಳಿಗೆ ಇದ್ರ ಬಂದು ದಾಟಲಿಲ್ಲ. ಅಂಥ ಪರಿಸ್ಥಿತಿಯೊಳಗೆ 1 ಕೋಟಿ ರೂಪಾಯಿ ಅನುದಾನ ತಂದು ಕೊಟ್ಟಿದ್ದೆವು. ಒಳ್ಳೆಯ ರೀತಿಯಲ್ಲಿ ನೀವೆಲ್ಲರೂ ಸಹಕಾರ ಕೊಟ್ಟ ರಸ್ತೆಯನ್ನು ಮಾಡ್ಕೋರಿ ಅಂತೇಳಿ ನಿಮಗೆ ನಾವು ವಿನಂತಿಯನ್ನು ಮಾಡಿಕೊಂಡು, ಈ ನೀರಾವರಿ ಇಲಾಖೆಯ ಇಂಜಿನಿಯರ್ ಆಗಲಿ ಮತ್ತು ಗುಜರಾತ್ ಕೂಡ ಒಳ್ಳೆಯ ರೀತಿಯಿಂದ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ರೈತರಿಗೆ ಹೋಗಿ ಬರಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಅವ್ರಿಗೂ ವಿನಂತಿಯನ್ನು ಮಾಡಿಕೊಂಡ ಯೋಜನೆ ಅಡಿಯಲ್ಲಿ ಸುಮಾರು 1 ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಜನಪ್ರಿಯ ಶಾಸಕರು ನಮ್ಮ ಈ ರಸ್ತೆಗೆ ಕೊಟ್ಟಿದ್ದಾರೆ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇದೇ ರೀತಿ ಒಂದು ಆಶೀರ್ವಾದ ಕೃಪೆ ನಮ್ಮ ಮೇಲೆ ಇರಲಿ. ಮುಂದಿನ ದಿನಮಾನಗಳಲ್ಲಿ ತಮ್ಗೆ ಹೆಂಗೆ 3ನೇ ಬಾರಿ ಹ್ಯಾಟ್ರಿಕ್ ಕೊಟ್ಟಿದ್ದೇವು, ಹಂಗಿನ್ನೂ ಮುಂದೆ ನೀವು ಎಕ್ಸಲ್ ನಿಲ್ತೀರಿ, ಹ್ಯಾಟ್ರಿಕ್ ಕೊಡುವಂಥ ಜವಾಬ್ದಾರಿ ನಮ್ಮದು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತು ಇದೇ ರೀತಿ ಮುಂದೆ ನಮಗೆಲ್ಲರೂ ನಮ್ಗೆ ನಮ್ಮ ಕ್ಷೇತ್ರ ತುಂಬ ಕೆಲಸ ಮಾಡಿರಿ ಅಂತ ಹೇಳಿ.